नमस्कार वीक्षकरे गुड मॉर्निंग 30 निमिष 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ನಾಡಿನ ಸಮಸ್ತ ಜನರಿಗೆ ಹಾಗೂ ನ್ಯೂಸ್ 18 ಕನ್ನಡದ ವೀಕ್ಷಕರಿಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವರ್ಷ ಇಡೀ ಜಗತ್ತು ಕೋವಿಡ್ ಸಂಕಷ್ಟದಿಂದ ದೂರಾಗಲಿ ಅಂತ ನಾವೆಲ್ಲ ಕೂಡ ಪ್ರಾರ್ಥಿಸೋಣ ಕಳೆದ 2 ವರ್ಷದಿಂದಲೂ ಕೂಡ ಕೋವಿಡ್ ನಿಂದ ಇಡೀ ಜಗತ್ತು ನರಳಿ ಹೋಗಿತ್ತು ಬಟ್ ಈ ವರ್ಷ ಅಟ್ ಲೀಸ್ಟ್ ಕೊರೋನಾದಿಂದ ದೂರ ಆಗಿ ದೇವರು ಪ್ರತಿಯೊಬ್ಬರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ಈಗ ಸುದ್ದಿಯತ್ತ ಗಮನ ಹರಿಸೋಣ 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಇಂದು ಮಹಾಶಿವರಾತ್ರಿ ಸರ್ವೇಶ್ವರನನ್ನ ಭಯ ಭಕ್ತಿಯಿಂದ ನೆನೆಯುವಂತ ಆರಾಧಿಸುವಂತ ದಿನ ಭಕ್ತರು ಉಪವಾಸ ಕೈಗೊಂಡು ಶಿವ ಧ್ಯಾನದಲ್ಲಿ ಮುಳುಗುವಂತ ವಿಶೇಷ ದಿನ ಇಂದು ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದ ಪುರಾಣ ದೇವಸ್ಥಾನ ಭೋಗನಂದೀಶ್ವರನ ರಥೋತ್ಸವ ನಡೆಯತಾ ಇದೆ ಈ ವರ್ಷ ಶಿವೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯಪಾಲರಾದಂತ ತಾವರ್ಚಂದ್ ಗೆಹ್ಲೋಟ್ ಚಾಲನೆಯನ್ನ ನೀಡಲಿದ್ದಾರೆ ಜಗತ್ತಿನಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಭಕ್ತರು ಶಿವನ ಆರಾಧನೆ ಸ್ಮರಣೆ ಮಾಡುವುದರ ಜೊತೆ ಜೊತೆಗೆ ಶಿವನ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿ ದರ್ಶನವನ್ನ ಪಡಿತಾರೆ ಈ ದಿನ ದ್ವಾದಶ ಲಿಂಗ ದರ್ಶನ ಪಡೆದರೆ ಪವಿತ್ರವಾಗಿರುವಂತದ್ದು ಎಂಬ ನಂಬಿಕೆ ಭಕ್ತರಲ್ಲಿದೆ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ನವಲಿಂಗೇಶ್ವರ ದೇವಸ್ಥಾನದಲ್ಲಿ 12 ದ್ವಾದಶ ಲಿಂಗಗಳ ಪೈಕಿ ಒಂದೇ ಕಡೆ 9 ಲಿಂಗಗಳ ದರ್ಶನವನ್ನ ಪಡೆಯಬಹುದು 10 ಶತಮಾನಗಳ ಹಿಂದೆ ನಿರ್ಮಾಣಗೊಂಡಂತ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಕೋಲಾರದ ಕೋರಗೊಂಡನಹಳ್ಳಿ ಗ್ರಾಮದಲ್ಲಿ ಶಿವರಾತ್ರಿ ಅಂಗವಾಗಿ ಜಾಣ ಜಾಣೆಯರ ನಗೆ ಜಾಗರಣೆ ರಸ ಸಂಜೆ ಕಾರ್ಯಕ್ರಮ ನಡೆಯಲಿದೆ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸುಮಾರು 20 ಕ್ಕೂ ಹೆಚ್ಚು ಕಲಾವಿದರು ತಮ್ಮ ಕಲೆಯನ್ನು ರಾತ್ರಿಯಿಡೀ ಪ್ರದರ್ಶಿಸಲಿದ್ದಾರೆ ಭರತನಾಟ್ಯದ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ ಎಂಎನ್ಎಸ್ ರಾಜರತ್ನಂ ಮಿಮಿಕ್ರಿ ದಯಾನಂದ್ ಪ್ರೊಫೆಸರ್ ಕೃಷ್ಣೇಗೌಡ ಉದಯ್ ಮ್ಯಾಜಿಷಿಯನ್ ಅಶ್ವತ್ ಡ್ರಮ್ ಆರ್ಟಿಸ್ಟ್ ದೇವಾ ಸೇರಿದಂತೆ ಇನ್ನೂ ಹಲವು ಪರಿಣತ ಕಲಾವಿದರು ನಗೆಗಡಲಲ್ಲಿ ತೇಲಿಸಲಿದ್ದಾರೆ ರಷ್ಯಾ ಉಕ್ರೇನ್ ಯುದ್ಧ ಮೂರನೇ ಮಹಾಯುದ್ಧದ ಭೀತಿ ತಂದೊಟ್ಟಿದೆ ಈ ನಡುವೆ ನಿನ್ನೆ ನಡೆದಂತ ಸುದೀರ್ಘ ಸಂಧಾನ ಸಭೆ ವಿಫಲವಾಗಿದೆ ಸತತ 3.5 ಗಂಟೆಗಳ ಕಾಲ ನಡೆದಂತ ಸಭೆಯಲ್ಲಿ ಉಕ್ರೇನ್ ಬೇಷರತ್ತ ಕದನ ವಿರಾಮ ಘೋಷಣೆಗೆ ಪಟ್ಟಣ ಹಿಡಿದಿತ್ತು ಆದರೆ ಇದಕ್ಕೆ ಒಪ್ಪದಂತ ರಷ್ಯಾ ಉಕ್ರೇನ್ ನ್ಯಾಟೋ ಸದಸ್ಯತ್ವ ಪಡೆಯೋದಿಲ್ಲ ಅಂತ ಘೋಷಿಸಿ ಅಂತ ಒತ್ತಾಯವನ್ನು ಮಾಡಿತು ಕೊನೆಗೆ ಒಮ್ಮತ ಮೂಡದೆ ಸಭೆ ಮುಕ್ತಾಯವಾಯಿತು ಎರಡು ರಾಷ್ಟ್ರಗಳು ಮತ್ತೆ ಸಂಧಾನ ಸಭೆ ನಡೆಸುವಂತ ಸಾಧ್ಯತೆ ಇದೆ ಉಕ್ರೇನ್ ಮೇಲೆ ರಷ್ಯಾ ನ್ಯೂಕ್ಲಿಯರ್ ದಾಳಿ ಮಾಡುವಂತ ಆತಂಕ ಹೆಚ್ಚಾಗ್ತಿದ್ದಂತೆ ಹಲವು ರಾಷ್ಟ್ರಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ ಪುಟಿನ್ ಪರಮಾಣು ದಾಳಿ ಎಚ್ಚರಿಕೆ ನೀಡುವಂತದ್ದು ಒಳ್ಳೆಯದಲ್ಲ ಅಂತ ವಿಶ್ವಸಂಸ್ಥೆ ಎಚ್ಚರಿಸಿತು ರಷ್ಯಾದ ಈ ಹೇಳಿಕೆ ಅಪಾಯಕಾರಿ ಮತ್ತು ಅತ್ಯಂತ ಬೇಜವಾಬ್ದಾರಿಯುತವಾದದ್ದು ಅಂತ ನ್ಯಾಟೋ ಮುಖ್ಯಸ್ಥ ಜೇನ್ಸ್ ಕಿಡಿಕಾರಿದ್ದಾರೆ ಇನ್ನು ಅಮೆರಿಕ ಸಹ ರಷ್ಯಾದ ನ್ಯೂಕ್ಲಿಯರ್ ದಾಳಿ ಬೆದರಿಕೆ ಒಳ್ಳೆಯದಲ್ಲ ಅಂತ ಎಚ್ಚರಿಸಿದೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ನಾಳೆ ವಿಶ್ವಸಂಸ್ಥೆ ಸಭೆಯನ್ನು ನಡೆಸಲಿಕ್ಕೆ ಮುಂದಾಗಿದೆ ರಷ್ಯಾ ಉಕ್ರೇನ್ ಯುದ್ಧ ಮುಂದುವರೆದಿದೆ ನಾಲ್ಕು ದಿಕ್ಕಿನಿಂದಲೂ ಕೂಡ ರಷ್ಯಾ ಸೇನೆ ಸುತ್ತುವರೆದಿದ್ದು ರಕ್ತದ ಕೋಡಿ ಹರಿಸುತ್ತಿದ್ದಾರೆ ರಷ್ಯಾ ಆರ್ಭಟ ದಿನೇ ದಿನೇ ಜೋರಾಗ್ತಿದ್ದಂತೆ ಮಹತ್ವದ ಸಭೆ ನಡೆಸೋದಕ್ಕೆ ಅಮೆರಿಕ ಮುಂದಾಗಿದೆ ಇಂದು ಮಿತ್ರ ರಾಷ್ಟ್ರಗಳ ಜೊತೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮಹತ್ವದ ಮಾತುಕತೆಯನ್ನು ನಡೆಸಲಿದ್ದಾರೆ ಯುದ್ಧ ತಡೆಗೆ ಯಾವೆಲ್ಲ ಕ್ರಮವನ್ನ ಕೈಗೊಳ್ಳಬಹುದು ಮುಂದೆ ಯಾವೆಲ್ಲ ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನೋದನ್ನ ಚರ್ಚಿಸಲಿದ್ದಾರೆ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ತೀವ್ರಗೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಉನ್ನತ ಮಟ್ಟದ ಸಮಿತಿ ಸಭೆಯನ್ನು ನಡೆಸಿದರು ಸಭೆಯಲ್ಲಿ ಭಾರತೀಯರ ರಕ್ಷಣೆಗೆ ಕೇಂದ್ರ ಸಚಿವರನ್ನ ನೆರೆ ದೇಶಗಳಿಗೆ ಕಳಿಸುವಂತ ನಿರ್ಧಾರವನ್ನು ಕೈಗೊಂಡರು ಅಲ್ಲದೆ ಭಾರತ ಮಾತ್ರವಲ್ಲದೆ ನೆರೆ ದೇಶದ ಪ್ರಜೆಗಳನ್ನು ಏರ್ಲಿಫ್ಟ್ ಮಾಡಬೇಕು ಅಂತ ಸೂಚನೆ ನೀಡಿದರು ಇನ್ನು ಯುದ್ಧ ಪೀಡಿತ ಉಕ್ರೇನ್ಗೆ ಭಾರತ ಅಗತ್ಯ ನೆರವನ್ನು ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರದಿಂದ ಆಪರೇಷನ್ ಗಂಗಾ ಮುಂದುವರೆದಿದೆ ಉಕ್ರೇನ್ನಿಂದ ದೆಹಲಿಗೆ 6ನೇ ವಿಮಾನ ಬಂದಿಳಿದಿದೆ 240 ಮಂದಿ ಪ್ರಯಾಣಿಕರು ಏರ್ ಇಂಡಿಯಾ ವಿಮಾನದಲ್ಲಿ ಆಗಮಿಸಿದರು ಇದರಲ್ಲಿ 4 ಮಂದಿ ಕನ್ನಡಿಗರು ಇದ್ದರು ಇವರಿಗೂ ಒಟ್ಟು 6 ವಿಮಾನಗಳು ಭಾರತಕ್ಕೆ ಆಗಮಿಸಿದ್ದು ಒಟ್ಟು 1406 ಮಂದಿ ಆಗಮಿಸಿದ್ದಂತಾಗಿದೆ ಭಾರತೀಯರು ಅಲ್ಲಿ 41 ಮಂದಿ ಕನ್ನಡಿಗರಿದ್ದಾರೆ ಉಕ್ರೇನ್ನಿಂದ ನಿನ್ನೆ 5 ಕನ್ನಡಿಗರು ರಾಜ್ಯಕ್ಕೆ ಆಗಮಿಸಿದ್ದಾರೆ ದೆಹಲಿಯಿಂದ 5 ವಿದ್ಯಾರ್ಥಿಗಳು ದೇವನಹಳ್ಳಿಯ ಕೆಐಎಎಲ್ ನಿನ್ನೆ ರಾತ್ರಿ 7:30 ಕ್ಕೆ ಆಗಮಿಸಿದ್ರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ
ಏರ್ ಏಷ್ಯಾ ವಿಮಾನದಲ್ಲಿ ಶ್ರವಣ ಸಂಗಣ್ಣ ಬಿರಾದರ್, ಶಕ್ತಿಶ್ರೀ ಶೇಖರ್, ಮೈನಾ ಅನಿಲ್ ನಾಯಕ್, ನಿಹಾರಿಕಾ, ಆಶಾ ವೆಂಕಟೇಶ್ ರೆಡ್ಡಿ ಆಗಮಿಸಿದ್ದು ತಮ್ಮ ಮಕ್ಕಳು ವಾಪಸ್ ಬಂದ ಹಿನ್ನೆಲೆಯಲ್ಲಿ ಪೋಷಕರಲ್ಲಿ ಸಂತಸ ಮನೆ ಮಾಡಿದೆ. ನಂತರ ನ್ಯೂಸ್ 18 ಜೊತೆ ಉಕ್ರೇನ್ನಲ್ಲಿ ಭಯಾನಕ ಸ್ಥಿತಿ ಬಗ್ಗೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿತ್ತು ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು. ಬಾರ್ಡರ್ಸ್ ಅಲ್ಲಿ ತುಂಬಾ ಫೇಸ್ ಮಾಡಬೇಕಾದ ಸರ್ ಪ್ರಾಬ್ಲಮ್ಸ್, ಅಲ್ಲಿಂದ ಬಂದ ಮೇಲೆ ಏನು ಪ್ರಾಬ್ಲಮ್ಸ್ ಆಗಿಲ್ಲ. ಇಂಡಿಯನ್ ಗವರ್ಮೆಂಟ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡಿತ್ತು. ಥ್ಯಾಂಕ್ಸ್ ಟು ಮೋದಿಜಿ, ಥ್ಯಾಂಕ್ಸ್ ಟು ಇಂಡಿಯನ್ ಗವರ್ಮೆಂಟ್, ಥ್ಯಾಂಕ್ಸ್ ಟು ಕರ್ನಾಟಕ ಗವರ್ಮೆಂಟ್ ಆ್ಯಂಡ್ ಥ್ಯಾಂಕ್ಸ್ ಟು ಯುಕ್ರೇನ್ ಇಂಡಿಯನ್ ಎಂಬಸಿ. ಬಂಕರ್ಸ್ ನಾವು ವೆಸ್ಟ್ ಯುಕ್ರೇನಲ್ಲಿ ಇದ್ವಿ ಸರ್, ಬಂಕರ್ಸ್ ಏನು ನಮಗೇನಿದು ಇರಲಿಲ್ಲ. ಸೊ ವೆಸ್ಟ್ ಯುಕ್ರೇನ್ ಇಂತ ನಾವು ಬಂದ ಮೇಲೇ ಚರ್ನಿಮಿಟ್ಸಿ ಬಾರ್ಡರ್ ಅವರು ಅಕ್ವೈರ್ ಮಾಡಿದ್ವಿ ಸರ್. ಊಟದ ವ್ಯವಸ್ಥೆ ಎಲ್ಲ ಪರವಾಗಿಲ್ಲ ಸರ್, ಬಟ್ ಬಾರ್ಡರ್ಸ್ ಅಲ್ಲಿ ತುಂಬಾ ಚಳಿ ಅಂಡ್ ಊಟದ ವ್ಯವಸ್ಥೆ ಅಲ್ಲಿ ಸರಿ ಇರಲಿಲ್ಲ ಸರ್. ಇನ್ ಅವರ್ ಕಾಲೇಜ್ ವಿ ಹ್ಯಾವ್ ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ, ದೇ ಹೆಲ್ಪ್ ಅಸ್ ಅ ಲಾಟ್. ಇಂಡಿಯನ್ ಎಂಬಸಿನು ಹೆಲ್ಪ್ ಮಾಡಿದ್ದಾರೆ ಸರ್, ಅವ್ರು ಬಾರ್ಡರ್ಸ್ ಅಲ್ಲಿ ಅವರೇ ಬಂದಿದ್ರು. ಬಾರ್ಡರ್ಸ್ ವರ್ಗೂ ನಾವು 12 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ವಿ ಸರ್. ನಾವಿದ್ದು ಚರ್ನೊವಿಚಿ ಅಂತ ವೆಸ್ಟರ್ನ್ ಪಾರ್ಟ್ ಆಫ್ ಯುಕ್ರೇನ್ ಅಲ್ಲಿ, ಅಲ್ಲಿ ಅದೇ ತರ ತೊಂದರೆ, ಏನು ಬಾಂಬ್ ಬ್ಲಾಸ್ಟ್ ಏನೂ ಆಗಿರ್ಲಿಲ್ಲ. ಸೊ ನಾವು ಇಷ್ಟು ದಿನ ಸೇಫ್ ಆಗೇ ಇದ್ವಿ, ಬಾರ್ಡರ್ ತಲುಪೋ ತನಕ ನಾವು ಸೇಫ್ ಆಗೇ ಇದ್ವಿ. ಬಾರ್ಡರ್ ತಲುಪಿದಾಗ ಸ್ವಲ್ಪ ನಮಗೆ ತೊಂದರೆಗಳಾಯಿತು, ಯಾಕಂದ್ರೆ ಹಲವಾರು ಮಕ್ಕಳು ಇದ್ದಿದ್ದರಿಂದ ನಮಗೆ ಬಾರ್ಡರ್ ದಾಟ್ಲಿಕ್ಕೆ ಸ್ವಲ್ಪ ಸಮಸ್ಯೆಗಳಾಯಿತು. ಅದಾದಮೇಲೆ ನಮ್ಮ ಗವರ್ಮೆಂಟ್, ಇಂಡಿಯನ್ ಗವರ್ಮೆಂಟ್ ಅವರು ತುಂಬಾ ಸಲಹೆ ಕೊಟ್ಟರು, ನಮಗೆ ಸಹಕಾರ ನೀಡಿದರು, ಅದರಿಂದ ನಾವು ಇಲ್ಲಿ ಬಂದ್ವಿ. ಸೊ ಅವು ನನ್ನ ಧನ್ಯವಾದಗಳನ್ನು ಕರ್ನಾಟಕ ಗವರ್ಮೆಂಟ್ ಮತ್ತು ಇಂಡಿಯನ್ ಗವರ್ಮೆಂಟ್ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ. ಉಕ್ರೇನ್ ಯುದ್ಧ ಭೂಮಿಯಿಂದ ಉಡುಪಿಯ ಮೃಣಾಲ್ ಅರಸ್ ಸೇಫ್ ಆಗಿ ರಾಜ್ಯಕ್ಕೆ ವಾಪಸ್ಸಾದ್ರು. ಉಡುಪಿಯ 7 ಮಂದಿಯಲ್ಲಿ ವಾಪಸ್ಸಾದಂತ ಮೊದಲಿಗ ಮೃಣಾಲ್ ಅರಸ್ ಮಗನನ್ನ ಕಂಡು ಪೋಷಕರು ಸಿಹಿಯನ್ನ ಹಂಚಿ ಸಂತಸವನ್ನು ವ್ಯಕ್ತಪಡಿಸಿದ್ರು. ನಂತರ ನ್ಯೂಸ್ 18 ಜೊತೆ ಮಾತನಾಡಿದಂತ ಮೃಣಾಲ್ ಅಲ್ಲಿನ ಭೀಕರ ಅನುಭವವನ್ನ ಹಂಚಿಕೊಂಡ್ರು. ಮುಂಚೆ ಯೋಚನೆ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಒಂದು ಡಿಸಿಷನ್ ಬಂದ ಕೂಡಲೇ ಮನೆ ಕಾಲ್ ಮಾಡಿ ಹೇಳುದು ಹೀಗೆ ಹೇಳಿದ್ದಾರೆ ಹೊರಡ್ತೇವೆ, ಮತ್ತೆ ಹೇಳುದು ಅದು ಕ್ಯಾನ್ಸಲ್ ಆಯ್ತು ಹೀಗೆ ಹೇಳಿದ್ದಾರೆ. ಇವನ್ ನಾನು ಯಾವ ದಿನ ಹೊರಟಿದ್ದೇನೆ ಏರ್ಪೋರ್ಟ್, ಮೊನ್ನೆದು ಪ್ರಶ್ನೆ ಹೇಳ್ತೇನೆ. ಏರ್ಪೋರ್ಟ್ ಹೊರಟ ದಿನ ಸಮೇತ ನಾನು ಹೇಳಿದ ಇವರಿಗೆ ನಾನು ಬಸ್ಸಲ್ಲಿ ಕುತ್ಕೊಂಡು ಆಗಿದ್ದೇನೆ, ನಾನು ಏರ್ಪೋರ್ಟ್ಗೆ ಹೋಗ್ತಿದ್ದೇವೆ ಅಂತ. ಸಮಯ ಇಲ್ಲ, ಯಾಕಂದ್ರೆ ನಮಗೆ ಒಂದು ಫಾರ್ಮ್ ಬಂದಂದು ಇನ್ನೊಂದು ಫಾರ್ಮ್ ಬರ್ತಿತ್ತು. ಫಾರ್ಮ್ ಮೇಲೆ ಫಾರ್ಮ್ ಫಿಲ್ ಮಾಡಿ ಮಾಡಿ ಇಮಿಡಿಯೇಟ್ ರಿಯಾಕ್ಟ್ ಮಾಡಿ ಮಾಡಿ ಬ್ಯಾಗನ್ನು ರೆಡಿ ಮಾಡಿ ಅದು ಈಚೆ ಅದು ಈಚೆ ಯಾವುದಕ್ಕೆ ಟೈಮ್ ಸಿಗ್ತಿರಲಿಲ್ಲ. 3 ದಿನದಲ್ಲಿ ನಮಗೆ ಒಂದು ಗೊತ್ತಿತ್ತು, ನಮ್ಗೆ ಎಂತಾದ್ರೆ ಮಾಡಿ ನಾವು ಹೊರಟಿದ್ದೇವೆ. ನಾವು ಅಲ್ಲಿ ನಮ್ಮ 3 ದಿನ ಮುಂಚೆ ಎನಿಸಿರ್ಲಿಲ್ಲ ನಂಗೆ ಇಷ್ಟು ಬೇಗ ಬರ್ಲಿಕ್ಕೆ ಆಗ್ಬೋದು. ನಾನು ಮಿನಿಮಮ್ 1 ವೀಕ್ ಟೈಮ್ 2 ವೀಕ್ ಟೈಮ್ ತಾಗ್ಬೋದು ಅಂತ ನಿಂತಿದೆ. ಯಾಕಂದ್ರೆ ಗೌರ್ಮೆಂಟ್ ಒಳ್ಳೆ ರಿಯಾಕ್ಟ್ ಮಾಡಿದ್ರು, ಫ್ಲೈಟ್ಸ್ ಕಳಿಸಿದ್ರು, ಈವನ್ ಮೋರ್ ಈಸ್ ಆಗ್ಲಿಕ್ಕೆ ಅವ್ರು ಈವನ್ ಡೊಮೆಸ್ಟಿಕ್ ಫ್ಲೈಟ್ಸ್ ಅರೇಂಜ್ ಮಾಡಿದ್ರು. ಈ ಕಂಡೀಷನ್ ಎಷ್ಟು ವರ್ಸ್ಟ್ ಆಗಿತ್ತಂದ್ರೆ ಯುಕ್ರೇನ್ ಅಲ್ಲಿ ಪೆಟ್ರೋಲ್ ವಾಸ್ ನಾಟ್ ಅವೈಲೇಬಲ್. ಉಕ್ರೇನ್ ನಲ್ಲಿ ಭಾರತೀಯ